ನಮಸ್ಕಾರ ಮಿತ್ರರೇ, ಈ ಪ್ರಶ್ನೆಯನ್ನು ಬಿಡಿಸೋಣ ಬನ್ನಿ. ಈ ಪ್ರಶ್ನೆಯು ಕೋಡಿಂಗ್ ಮತ್ತು ಡಿಕೋಡಿಂಗ್ ದಲ್ಲಿ ಬರುತ್ತದೆ. ಒಂದು ಸಂಕೇತ ಭಾಷೆಯಲ್ಲಿ ಮದ್ರಾಸ್ ಅನ್ನು ಎನ್ ಬಿ ಇ ಎಸ್ ಬಿ ಟಿ ಎಂದು ಬರೆದರೆ ಬಾಂಬೆಯನ್ನು ಹೇಗೆ ಬರೆಯಬಹುದು? ಇಲ್ಲಿ ಆಪ್ಷನ್ಸ್ ಕೊಡಲಾಗಿದೆ. ಇದು ಬಹಳ ಸರಳ ಮತ್ತು ಈಸಿಯಾಗಿದೆ. ಇಲ್ಲಿ ನೋಡಿ, ನಾವು ಇದನ್ನು ಮೊದಲು ಬರೆಯೋಣ. ಎಂ ಎ ಡಿ ಆರ್ ಎ ಎಸ್ ಅನ್ನು ಇಲ್ಲಿ ಎನ್ ಬಿ ಇ ಎಸ್ ಬಿ ಟಿ ಅಂತ ಕೊಡಲಾಗಿದೆ. ಹಾಗಾದರೆ ಬಾಂಬೆಯನ್ನು ಬಿ ಒ ಎಂ ಬಿ ಎ ವೈ ಅನ್ನು ನಾವು ಹೇಗೆ ಬರೆಯಬಹುದು? ಓಕೆ, ಈ ಸಂಖ್ಯೆಗೆ ಇ ಅಂತ ತೋರಿಸಲಾಗಿದೆ. ಈ ರೀತಿಯಾಗಿ ಇಲ್ಲಿ ನೋಡಿ, ಎಂ ನಂತರ ಎನ್ ಬರುತ್ತೆ, ಎ ನಂತರ ಬಿ ಬರುತ್ತೆ, ಡಿ ನಂತರ ಇ ಬರುತ್ತೆ. ಅಂದರೆ ಒಂದು ಸ್ಥಾನ ನಂತರವೇ ಸಂಖ್ಯೆಗಳು ಬರುತ್ತವೆ ಎಲ್ಲವೂ. ಆರ್ ನಂತರ ಎಸ್ ಬರುತ್ತೆ, ಎ ನಂತರ ಬಿ ಬರುತ್ತೆ, ಎಸ್ ನಂತರ ಟಿ ಬರುತ್ತೆ. ಅದೇ ರೀತಿ ಬಿ ನಂತರ ಇಲ್ಲಿ ಸಿ ಬರುತ್ತೆ ಒಂದು ಸ್ಥಾನ. ಅದೇ ರೀತಿ ಇಲ್ಲಿ ಒಂದು ಸ್ಥಾನ ಅಂತೂ ತೆಗೆದುಕೊಳ್ಳೋಣ, ಸೇಮ್ ಇದೆ. ಓ ನಂತರ ಇಲ್ಲಿ ಬರುತ್ತದೆ, ಪಿ ಬರುತ್ತದೆ. ಎಂ ನಂತರ ಎನ್, ಬಿ ನಂತರ ಸಿ, ಎ ನಂತರ ಬಿ, ವೈ ನಂತರ ಜಡ್ ಬರುತ್ತದೆ. ಅಂದರೆ ಈ ಆಪ್ಷನ್ನಲ್ಲಿ ಬಿ ಇಸ್ ಎ ಕರೆಕ್ಟ್ ಆಪ್ಷನ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ತರಹದ ವಿಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ, ಅಥವಾ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.